बेंगलुरु अंडरवर्ल्ड रिवाइंड स्टोरी। तावु रौडिज्म के बरलिके ಏನು ಕಾರಣ ಆಯ್ತು? ಬೇಕು ಅಂತ ಕೇಳ್ಕೊಂಡು ಬಂದಿಲ್ಲ, ಬೇಡ ಅಂತ ಎಂಡು ಮಾಡಕ ಆಗಲ್ಲ, ಕರೆ ಯುದ್ಧ ಮಾಡಬೇಕಾ, ರಾಜಿ ಮಾಡ್ಕೋಬೇಕಾ, ಓಡೋಗಬೇಕಾ? ಜೇಡ್ರಹಳ್ಳಿ ಕೃಷ್ಣಪ್ಪ ಅನ್ನೋ ಹೆಸರು ಹೇಗೆ ಸೇರಿಕೊಂಡಿತು? ಎಲ್ಲಿಂದ ಕರ್ಕೊಂಡು ಜೇಡ್ರಹಳ್ಳಿ ಅಂದ್ರು, ಜೇಡ್ರಹಳ್ಳಿ ಫಿಕ್ಸ್ ಆಯ್ತು। ರೌಡಿಸಮ್ ನಲ್ಲಿ ಮಾಡಿದ ಫಸ್ಟ್ ಕೇಸ್ ಅಂದ್ರೆ ಬಹುಶಃ ಸಿದ್ಧನ ಕೇಸ್ ಸರ್। ನಮಗೇನು ಕೆಟ್ಟದ್ದು ಮಾಡಿರಲಿಲ್ಲ ಅಥವಾ ನಾವೇನು ಮಾಡಬೇಕು ಅಂತ ಅವ್ರ ಮೇಲೆ ದ್ವೇಷ ಸಾಧಿಸೋರಲ್ಲ। ಕಾಲ ನಿರ್ಣಯ ಎಲ್ಲ ಅಳಿಸಿ ಹೋಗಿದೆ, ಪರಿವರ್ತನೆ ಆಗಕ್ಕಾಗಲ್ಲ। ಹೇಳಿದ ಯಾರು ನಂಬ್ತಾರೆ, ಯಾರು ನಂಬೋದಿಲ್ಲ ಸರ್। ತಮಗೂ ಮತ್ತು ಡಾನ್ ಜೈರಾಜ್ಗೂ ಪರಿಚಯ ಹೇಗಾಗುತ್ತೆ? ಈ ಬೆಂಗಳೂರನ್ನ ಎಗೇನಿಸ್ಟ್ ಮಾಡ್ಕೊಂಡು ನೀನು ಫೈಟ್ ಮಾಡ್ತಾ ಇದೆಯಾ ಅಂದರೆ ನಿನಗೇನೋ ಒಂದು ಶಕ್ತಿ ಇದೆ, ನಾನು ನಿನಗೆ ಬೆನ್ನೆಲುಬಾಗಿ ನಿಂತ್ಕೋತೀನಿ, ನನ್ನ ಸಹಾಯ ಮಾಡಬೇಕು। ತಮ್ಮ ರೌಡಿಸಮ್ ಒಂದು ವಿಚಾರಕ್ಕೆ ಬರೋದಾದರೆ, ಕಿಟ್ಟಿಗೆ ನಾವು ಮೈಸೂರಿನಲ್ಲಿ ಫೈರ್ ಮಾಡಿದ್ವಿ, ಫಸ್ಟು ಗನ್ನಲ್ಲಿ ಬೆಂಗಳೂರು ಫೈರ್ ಮಾಡಿದ್ದು ನಾವೇ। ತಮ್ಮ ಮತ್ತು ಡಾನ್ ಮುತ್ತಪ್ಪ ರೈ ಅವರ ನಡುವೆ ನಿಮ್ಮ ನಡುವೆ ಏನಾದರೂ ವೈಮನಸ್ಸು ಆಯ್ತಾ ಅಂತ? ಏನು ನಮಗೂ ಅವ್ರಿಗೂ ಏನೂ ಇರಲಿಲ್ಲ। ಯಾರ್ಯಾರು ನೋಡಿಬೇಕು ಅಂತ ಒಂದು ಲೀಸ್ಟ್ ಮಾಡಿದಾಗ ಅದು ಜಯರಾಜು ಮತ್ತು ಜೈದ್ರಾಜ್ ಕೃಷ್ಣಪ್ಪನ ಹೊಡಿಬೇಕು, ಫಸ್ಟು ಜೈದ್ರಾಜ್ ಕೃಷ್ಣಪ್ಪನಿಗೆ ಹೊಡಿಬೇಕು, ಫೀಲ್ಡ್ ಮಾಡೋನೆ ಹುಡುಗರು ಇಕ್ರೋನೆ ಅವನು ಮುಂದೆ ಹೋಗೋಣ ಅವನು ಅನ್ನೋದು ಒಂದಿತ್ತು। ಇವತ್ತಿಗೂ ಜನಗಳಿಗೆ ಕನ್ಫ್ಯೂಷನ್ಸ್ ಇದೆ ಮತ್ತು ಕುತೂಹಲ ಕೂಡ ಇದೆ, ಆ ಪಿಸ್ತೂಲಿಂದ ಗುಂಡು ಹಾರಿಸಿದ್ದೆ ಯಾರು ಸರ್? ಡಾನ್ ಜೈರಾಜ್ ಅವರು ನೋಡಿ, ಹಾರಿಸ್ತೋರು ಬಾಂಬೆಯವರು, ಬಟ್ ನಾವೇ ಮಾಡಿದ್ದು ಅಂತ ಕೇಸ್ಗಳಿಗೆ ಇಷ್ಟು ದುಡ್ಡು ತಗೊಂಡು ಜೈಲಿಗೆ ಬಂದು ಶರಣರಾಗಿ ನಾವೇ ಮಾಡಿದ್ದು ಜೈರಾಜ್ಗೆ, ನಾವೇ ಎಲ್ಲ ಡಾನ್ಗಳು ಅಂತ ಹೆಸರು ಮಾಡ್ಕೊಂಡವರು ಬೆಂಗಳೂರಿನವರು। ಇದಕ್ಕೆ ಯಾರು ಹೊಡೆದ್ರು ಅಂತ ಹೇಳ್ತೀರಿ? ಮಚ್ಚಿಡಿದು ರೌಡಿಸಮ್ಗೆ ಎಂಟ್ರಿ ಆಗೋರು ಅದೇ ಮಚ್ಚಿನಿಂದಲೇ ಅಂತ್ಯ ಆಗ್ತಾರೆ ಅನ್ನೋ ಒಂದು ಮಾತು ಸುಳ್ಳು। ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಸಾವಿರ ಜನ ರೌಡಿಗಳವ್ರೆ, ಇಲ್ಲಾಂದರೆ ಅವನಮ್ಮನ ಯಾವನು ಅವನಿಗೆ। ತಮಗೂ ಮತ್ತು ಅಗ್ನಿ ಶ್ರೀಧರ್ ಮತ್ತು ಬಚ್ಚನ್ ಅವರ ನಡುವೆ ವೈಮನಸ್ಯ ಇದೆಯಾ? ನಮಸ್ತೆ ವೀಕ್ಷಕರೇ, ಈ ಸಂಜೆ ನ್ಯೂಸ್ನ ಅಂಡರ್ ವರ್ಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಿಗೆರೆ. ಪರಿವರ್ತನೆ ಜಗದ ನಿಯಮ, ನಮಗೆ ಅಂಡರ್ ವರ್ಲ್ಡ್ ಸಹವಾಸ ಸಾಕು ಅಂತ, ಜನಸೇವೆ ಒಂದೇ ನಮಗೆ ಇರಲಿ ಅಂತೇಳಿ ರೌಡಿಸಮ್ನಿಂದ ದೂರ ಉಳಿದರು, ಶಾಸಕನಾಗಬೇಕು ಜನಸೇವೆ ಮಾಡಬೇಕು ಅಂತೇಳಿ ಪಣ ತೊಟ್ಟರು. ಅವರು ಯಾರು ಅಂತೀರಾ? ಅವರೇ H.M. ಕೃಷ್ಣಮೂರ್ತಿ ಅವರು. ಬಹುಶಃ ನಿಮಗೆ ಆ ಹೆಸರು ಹೇಳಿದ್ರೆ ಅರ್ಥವಾಗಲಿಕ್ಕಿಲ್ಲ, ಅವರಿಗೆ ಮತ್ತೊಂದು ಹೆಸರಿದೆ, ಅವರೇ ಜೇಡ್ರಹಳ್ಳಿ ಕೃಷ್ಣಪ್ಪನವರು. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆ, ತಾವು ರೌಡಿಸಮ್ಗೆ ಬರಲಿಕ್ಕೆ ಏನು ಕಾರಣ ಆಯಿತು ಅಂತೇಳಿ ಸರ್? ಅದು ಊರಿನ ಸಮಸ್ಯೆಗಳು, ಪರಿವರ್ತನೆ ಆದಿ, ಹೀಗೆ ಅನೇಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬಲ್ಲವರಾಗಿ ಅನ್ಯಾಯ ಆಗ್ತಿದ್ದಂಥ ಖಂಡಿಸುವಂಥ ರೀತಿ, ಹೀಗೆ ಒಂದಲ್ಲ ಒಂದೊಂದು ಕಾರಣ ನಾವು ಈ ಒಂದು ಆಪಾದರ ಜಗತ್ತಿಗೆ ಬರಬೇಕಾಗಿದೆ. ಹಾಗಾಗಿ ಯಾವುದು ಉದ್ದೇಶಪೂರ್ವಕವೇನಲ್ಲ. ಹಾಗಾಗಿ ರೌಡಿಸಮ್ನ ಯಾರೂ ಒತ್ಕೋಬೇಕು ಅಂತ ಕೇಳ್ಕೊಂಬಂದಿಲ್ಲ, ಬೇಡ ಅಂತ ಎಂಡೂ ಮಾಡೋಕ್ಕಾಗಲ್ಲ. ಆವಾವ ಸಮಯಕ್ಕೆ ಸಂದರ್ಭಕ್ಕೆ ಏನೇನು ಸಮಸ್ಯೆಗಳು ಒದಗ್ತವೆ ಅದಕ್ಕೆ ಪರಿಹಾರ ಮಾಡಬೇಕಾದ್ರೆ ಯುದ್ಧ ಮಾಡಬೇಕಾ, ರಾಜಿ ಮಾಡ್ಕೋಬೇಕಾ, ಓಡೋಗ್ಬೇಕಾ, ಇಲ್ಲ ಏನಾದರೂ ಮಾಡಬೇಕಾ, ಅವು ಅಲ್ಲೇ ತೀರ್ಮಾನ ಆಗಬೇಕು. ಇಲ್ಲೆಲ್ಲಿ ಜಾಗ ಇಲ್ಲ, ಇಲ್ಲಿ ಎರಡೇ ಇರೋದು, ಒಂದು ಶರಣರಾಗಬೇಕು ಇಲ್ಲಾಂದರೆ ಇವು ಫೇಸ್ ಮಾಡಬೇಕು. ಆ ಫೇಸ್ ಮಾಡಬೇಕಾದಾಗ ನಾವು ತಪ್ಪು ಮಾಡಿಲ್ಲ ಅಂತ ಫೇಸೇ ಮಾಡಬೇಕು, ಶರಣರಾಗಕ್ಕಾಗಲ್ಲ. ಅವಾಗ ಬಂದಾಗ ಏನಾಗುತ್ತೆ ಅಂದರೆ ಎದುರು ಬದರು ಮತ್ತು ಮಾತುಕತೆ ನಡೀತದೆ. ಅದಕ್ಕೆ ಯಾವುದೋ ಒಂದು ಸಬ್ಜೆಕ್ಟು, ಮಾತಿನ ವ್ಯತ್ಯಾಸ ಇರ್ಬೋದು, ನಮ್ಮ ಮನಸ್ಥಿತಿಯ ವ್ಯತ್ಯಾಸ ಇರ್ಬೋದು, ಅಥವಾ ಅವನು ತೋರಿಸುವಂಥ ದರ್ಪ ಅಥವಾ ಕೋಪ, ಅವನು ಮಾತಾಡೋಂಥ ಭಾಷೆ ಇರ್ಬೋದು. ಕೋಪ ಬರೆಸಿದಾಗ ನಾವು ವಿನಾಕಾರಣ ನಾವು ಏನಾದರೂ ಒಂದು ಕ್ರಮ ಕೈಗೊಳ್ಳುವಂಥ ಅನಿವಾರ್ಯತೆ ಕ್ರಿಯೇಟ್ ಆದಾಗ ಇಲ್ಲಿ ರೌಡಿಸಮ್ ಎಂಟ್ರಿ ಆಗೋದು. ರೌಡಿಗಳು ಅಂತ ಏನಲ್ಲ, ಗಲಾಟೆ ಅಂತ ಆಗುತ್ತೆ, ಪೊಲೀಸರು ಮತ್ತು ಅದಕ್ಕೊಂದು ಪಟ್ಟ ಕೊಟ್ಬಿಟ್ಟು ರೌಡಿಗಳು ಅಂತ ಒಂದು ಸೇರಿಸ್ತಾರೆ, ಅಲ್ಲಿಂದ ಅದು ಶುರುವಾಗುತ್ತೆ. ಶುರುವಾಗಿ ನಮ್ಮದು ಹಂಗೆ ಶುರುವಾಗಿದೆ. ಹಾಗಾಗಿ ಇದೇನು ಸ್ಟಾರ್ಟ್ ಮಾಡೋದು ಯಾವಾಗ, ಎಂಡ್ ಮಾಡೋದು ಯಾವಾಗ, ಈ ಮಧ್ಯಾಂತರ ವಿಶ್ರಾಂತಿ ಯಾವಾಗ ಅಂತ ಏನೂ ಇಲ್ಲ ಇರೋದು. ಯಾವುದೇ ಸಮಸ್ಯೆ ಇಲ್ಲದಾಗ ಎಲ್ಲರೂ ಅವ್ರವ್ರ ಬದುಕನ್ನು ಮಾಡ್ತಾರೆ. ಅನಿರೀಕ್ಷಿತವಾಗಿ ಕೆಟ್ಟಗಳಿಗೆ ಬಂದಾಗ ಅಥವಾ ಯಾವುದೋ ಒಂದು ಏರುಪೇರಾದಾಗ ಅಥವಾ ನಮ್ಮ ಆಗದಂಥ ಶತ್ರುಗಳು ವಿನಾಕಾರಣ ಬೇರೆಯವ್ರಿಗೆ ಹೋಗಿ ತಪ್ಪು ಮಾಹಿತಿ ಕೊಟ್ಟಾಗ ಈ ಒಂದು ಸನ್ನಿವೇಶಗಳು ಅಂಥ ಸನ್ನಿವೇಶಗಳು ಕ್ರಿಯೇಟ್ ಮಾಡೋದಕ್ಕೆ ಒಂದು ಜಾಗ ಇದೆ. ಅದನ್ನೂ ಸಹ ಅದು 1 ವರ್ಷ 2 ವರ್ಷ ಹತ್ತಿರ ಇದ್ದರೆ ಅದು ಆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಆದರೆ 5-10 ವರ್ಷ ಕಳೆದೋದ್ರೆ ಆ ಬದುಕಿನ ಜೀವನಗಳ ಹಾದಿನೇ ಬದಲಾವಣೆ ಆಗ್ತದೆ. ಈ 10 ವರ್ಷದ ಹಿಂದೆ ಓದೋನು ಯಾರೋ ಇವತ್ತು ಹೇಳಕ್ಕೆ ಹೋಗಿ ಯಾರೋ ನಂಬೋದಿಲ್ಲ. ಆಮೇಲೆ ಒಬ್ಬರಿಗೊಬ್ಬರು ಸಿಕ್ಕುವಂಥ ಸನ್ನಿವೇಶ ಇರೋದ್ರಿಂದ ಈ ಅಪವಾದಗಳು ಮತ್ತು ಸುಳ್ಳು ಹೇಳೋರು ಮತ್ತು ತಮಾಷೆ ನೋಡೋರಿಗೆ ಇಲ್ಲಿ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ಬಾಂಧವ್ಯ ಏನಾಗುತ್ತೆ, ಸತ್ಯ ಕಣ್ಣಿಗೆ ಕಾಣುವಂಥ ಒಂದು ಸನ್ನಿವೇಶ ಬರ್ತದೆ. ಆದರೆ ರೌಡಿಗಳಾಗಿ ಮಾಡಿದಾಗ, ನಾವು ಗಲಾಟೆ ಮಾಡಿದಾಗ, ಬೇರೆ ಯಾರೋ ಬಂದಿಲ್ಲ ಹಂಗಂತೆ ಹಿಂಗಂತೆ ಒಡೆಯಕ್ಕೆ ಬಂದಂತೆ ದುಡ್ಡು ಕೊಟ್ಟನಂತೆ ಯಾರನ್ನೋ ಕಳಿಸಿದಂತೆ ಏನೋ ಮಾಡ್ತಾನಂತೆ ನಿನಗೆ ಮಾಡ್ತಾನಂತೆ ಅವನಿಗೆ ಮಾಡ್ತಾನೆ ಎಲ್ಲ ಈ ಸುಳ್ಳು ಈ ಪ್ರಚಾರಗಳಿದೆಯಲ್ಲ, ಅವಾಗ ಮನಸ್ಸಿನ ಬುದ್ಧಿ ಸ್ಥಿಮಿತವನ್ನು ಕಳೆದುಬಿಡ್ತದೆ. ಬುದ್ಧಿ ಸ್ಥಿಮಿತ ಕಳೆದ ಮೇಲೆ ಅವತ್ತು ಯಾವ ಹಾದಿಗೆ ಹೋಗ್ತೀವಿ? ಯಾಕೆಂದರೆ ನಾವು ತಪ್ಪು ಮಾಡ್ತಾ ಇರಲ್ಲ. ಯಾರೋ ಹೇಳಿದಂಥ ಸುಳ್ಳು, ಇಬ್ಬರಿಗೂ ಸತ್ಯಾಂಶ ಗೊತ್ತಿಲ್ಲ, ಯಾರೋ ಹೇಳೋದು ನಾವು ಕೇಳೋದು, ನಾವು ಯಾರಿಗೂ ಹೇಳೋದು ಅವನೇನೋ ಹೋಗಿ ಹೇಳೋದು, ಈಗ ಮಾಡಿ 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 ಈ ಜನಗಳಲ್ಲಿ ಸಾವು ನೋವನ್ನು ನೋಡಿ ಈ ಗಲಾಟೆಗಳನ್ನ ಸಾವು ನೋಡಿ ಸಂತೋಷ ಪಡುವಂಥ ಜನ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಈ ಮನಸ್ತಾಪಗಳೆಲ್ಲ ಬರ್ತವೆ ಅಂತ ಒಂದು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಆಪಾದನೆಯ ಒಂದು ಸನ್ನಿವೇಶಗಳನ್ನೆಲ್ಲ ದಾಟಿ 1998ರಿಂದ ಇಲ್ಲಿವರೆಗೂ 22 ವರ್ಷಗಳ ಸುದೀರ್ಘವಾಗಿ ಯಾವುದೇ ಒಂದು ಚಟುವಟಿಕೆಗಳಿಲ್ಲ. ಯಾರೂ ನಮಗೂ ಏನು ತಪ್ಪು ಭಾವನೆಯಲ್ಲಿ ನೋಡ್ತಾ ಇಲ್ಲ, ನಾವು ಇನ್ನೊಬ್ಬರು ವಿನಾಕಾರಣ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಹಾಗಾಗಿ ಎಲ್ಲ ಒಂಥರ ಸಮಾಧಾನವಾಗಿ ಏನೋ ಅವರವರ ಪ್ರಪಂಚದಲ್ಲಿ ಅವರವರು ಬದುಕ್ತಾ ಇದ್ದಾರೆ. ಸರ್, ಇನ್ನು ತಮ್ಮ ಏನು ಸರ್, ಡಾಕ್ಟರ್ H.M. ಕೃಷ್ಣಮೂರ್ತಿ ಹೆಸರಿನ ಮುಂದೆ ಜೇಡ್ರಹಳ್ಳಿ ಕೃಷ್ಣಪ್ಪ ಅನ್ನೋ ಹೆಸರು ಹೇಗೆ ಸೇರಿಕೊಳ್ತು ಸರ್? ಅದ್ರ ಬಗ್ಗೆ ಹೇಳೋದಾದರೆ, ಆ ರಾಜಾಜಿನಗರದಲ್ಲಿ ಪೊಲೀಸರು ಒಂದ್ಸರಿ ಕರ್ಕೊಂಡೋದ್ರು ಎಲ್ಲಿ ಕೇಸಲ್ಲಿ, ಆವಾಗ ಎಲ್ಲಿಂದ ಕರ್ಕೊಂಡ್ರು ಜೇಡ್ರಹಳ್ಳಿ ಅಂದರು, ಜೇಡ್ರಹಳ್ಳಿ ಫಿಕ್ಸ್ ಆಯಿತು. ಆಯಿತಾ, ಅದು ಕಂಟಿನ್ಯೂ ಆಯಿತು. ಜೈದ್ರಾಜ್ ಕೃಷ್ಣಪ್ಪ ಅಂದ್ರೆ ಹೆಸರು, ಇಲ್ಲಾಂದರೆ ಹೆಸರೇ ಕೃಷ್ಣಪ್ಪ ಅಂದ್ರೆ ಗೊತ್ತೇ ಇಲ್ಲ ಅಂದ್ರೆ ಒಂದು ಹೆಸರು ಆಯಿತು. ಅದು ಒಂದು 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 ಕಾಲಘಟ್ಟ. ರೌಡಿಸಮ್ನಲ್ಲಿ ಮಾಡಿದ ಫಸ್ಟ್ ಕೇಸ್ ಅಂದರೆ ಬಹುಶಃ ಸಿದ್ಧನ ಕೇಸು ಸರ್. ಸೊ ಅದರಲ್ಲಿ ತಾವು ಆ ಸುಳಿನಲ್ಲಿ ಸಿಲುಕೊಂಡ್ರ ಅಥವಾ ಏನು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಇದು ಸರ್ ಘಟನೆನ ಸರ್? ಅದೆಲ್ಲ ಈಗ ನಂಬಿಕೆನೇ ದ್ರೋಹ, ನಂಬಿಕೆ ದ್ರೋಹ ಆಗಿ ಏನೋ ಒಂದು ಕಡೆ ಸೇರಿಕೊಂಡ್ವಿ. ಈಗ ಅವೆಲ್ಲ ಜೀವನದಲ್ಲಿ ಎಲ್ಲ ಕಾಲ ನಿರ್ಣಯ ಎಲ್ಲ ಅಳಿಸಿ ಹೋಗಿದೆ. ಹಾಗಾಗಿ ಪಾಪ ಅವ್ರೇನು ನಮಗೇನು ಕೆಟ್ಟದ್ದು ಮಾಡಿರಲಿಲ್ಲ ಅಥವಾ ನಾವೇನು ಮಾಡಬೇಕು ಅಂತ ಅವ್ರ ಮೇಲೆ ದ್ವೇಷ ಸಾಧಿಸೋರಲ್ಲ. ಪಶ್ಚಾತ್ತಾಪ ಪಡ್ತೀರಾ ಸರ್ ಆ ಘಟನೆ ಆಗಿದ್ದಕ್ಕೆ? ಅಲ್ಲ, ಅದರಲ್ಲಿ ನಾವು ಪಶ್ಚಾತ್ತಾಪ ಪಡಲೇಬೇಕು. ಯಾವತ್ತೂ ಮಾಡಬಾರ್ದು ಮಾಡಬೇಕು ಅದು ಬರೋಲ್ಲ, ಆಗೋಗಿದೆಯಲ್ಲ. ಈಗ ಗೊತ್ತಿಲ್ಲದ್ರೂ ನಾವು ಕೊಚ್ಚೆ ತೊಳ್ಕೊಂಡ್ಮೇಲೆ ತೊಳ್ಕೊಳ್ಳೇಬೇಕಷ್ಟೇ. ನಾನು ಯಾಕೆ ಇಟ್ಟೆ ಅಂದರೆ ಗೊತ್ತಿಲ್ಲ, ಇಟ್ಟಿದ್ದು ಆಗೋಗಿದೆ. ಅದ್ರಿಂದ ನೀನು ಪರಿವರ್ತನೆ ಎಲ್ಲ ಆಗೋಕ್ಕಾಗುತ್ತೆ? ಪರಿವರ್ತನೆ ಆಗೋಕ್ಕಾಗಲ್ಲ. ಹೇಳಿದ ಯಾರು ನಂಬ್ತಾರೆ? ಯಾರೂ ನಂಬೋದಿಲ್ಲ. ಸರ್, ತಮಗೂ ಮತ್ತು ಡಾನ್ ಜೈರಾಜ್ಗೂ ಪರಿಚಯ ಹೇಗಾಗುತ್ತೆ ಸರ್? ತಾವು ಅವರ ಪಾಳ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತೀರಿ. ಜೈಲಿನಲ್ಲಿ ಆವಾಗ ಎಲ್ಲ ಬೆಂಗಳೂರಲ್ಲಿ ಸಾಕಷ್ಟು ರೌಡಿಸಮು ಬಲಿಷ್ಠವಾಗಿತ್ತು. ಫರ್ ಡೇ 700 ಜನ 800 ಜನ 1000 ಜನ ಸೇರೋರು ಒಂದೊಂದು ಬ್ಯಾಚು. ಅಂಥ ಸಂದರ್ಭದಲ್ಲಿ ಅವತ್ತು ನಾವು ಒಂದು ಕಡೆ ಮುಂಚೂಣಿಯಲ್ಲಿ ಇದ್ವಿ. ಹಾಗಾಗಿ ಕಿಟ್ಟಿಗೆ ನಾವು ಮೈಸೂರಿನಲ್ಲಿ ಫೈರ್ ಮಾಡಿದೆ. ಫಸ್ಟು ಗನ್ನಲ್ಲಿ ಬೆಂಗಳೂರು ಫೈರ್ ಮಾಡಿದ್ದು ನಾವೇ. ಹೌದು, ಆಮೇಲೆಲ್ಲ ಅವ್ರ ಗನ್ನು ಇವ್ರ ಗನ್ನು ಎಲ್ಲ ಬಂದಿತ್ತು, ಎಲ್ಲ ಗನ್ ಶೋ ಅಂತ ಹೇಳ್ತಾರೆ. ಬಟ್ ಯಾರು ಮಾಡೋರು ನಮಗೆ ಗೊತ್ತಿದೆ. ಹಂಗಾಗಿ ಫಸ್ಟ್ ಅದಾಯಿತು. ಆ ಜಾಗದಲ್ಲಿ ಜಯರಾಜ್ ಅವ್ರನ್ನ ಪೊಲೀಸವರು ಇನ್ವಾಲ್ವ್ ಮಾಡೋರು, A1 ಅವ್ರು ಮಾಡಿದ್ರು. ಅದಾದಮೇಲೆ ರಶೀದ್ ಕೇಸು ಮತ್ತು ಈ ಸಣ್ಣ ಪುಟ್ಟ ಸಮಸ್ಯೆಗಳು, ಪೊಲೀಸ್ ಮೇಲೆ ಬೈಯುವಂಥ ಕೇಸು, ಜಾಲಪ್ಪನ ಬೈದಂಥ ಕೇಸ್ಗಳು, ಈಗೆಲ್ಲ ಒಂದೊಂದು ಕೌಂಟಾಗಿ ಜಯರಾಜ್ ಅವ್ರಿಗೆ ಒಂದು ದೊಡ್ಡ ಕಂಟಕವಾಯಿತು. ಆಗ ಜೈಲಿಗೆ ತಂದು ಇದೇ ಉದ್ದೇಶಪೂರ್ವಕವಾಗಿ ಹಾಕಿದ್ದು. ಅವ್ರೇನು ಮಾಡಿರಲಿಲ್ಲ ಪಾಪ. ಮಾಡಿಲ್ಲ ಅಂತಂದರೆ ಯಾರೂ ಕೇಳೋದಿಲ್ಲ. ರೌಡಿಗಳಂತೆ ಮಾಡಿರ್ತಾರಂತೆ, ರೋಲ್ ಕಾಲ್ ಹೋಗಿದ್ರೆ ಮಾಡಿಸಿರ್ತಾರೆ, ಇಷ್ಟೇ ಹೇಳೋದು. ಜನಕ್ಕೆ ಸತ್ಯ ಯಾರಿಗೂ ಬೇಡ. ಆವಾಗ ಅಲ್ಲಿದ್ದಾಗ ಇವರೆಲ್ಲ ಒಂದಾಗಿ ಏನೋ ಮಾಡ್ತಾರೆ ಅಂತ ಗೊತ್ತಾದಾಗ ಆವಾಗ ನಮ್ಮನ್ನು ಅಪ್ರೋಚ್ ಮಾಡೋದು. ಹಿಂಗಾಗೋಗಿದೆ ಕೃಷ್ಣಪ್ಪನವರೇ, ನಮಗೆ ಸಹಾಯ ಮಾಡಬೇಕು ಅಂಥೇಳಿ ಶಾಮ್ಸನ್ನು, ನಾಗರಾಜು, ನಾರಾಯಣು ಅವ್ರು ಏನೇನು ಬಟಾಲಿಯನ್ ಜೊತೆಲಿ ಅವರೆಲ್ಲ ಒಟ್ಟಿಗೆ ಊಟ ಮಾಡ್ತಿದ್ರು. ಮಧ್ಯಾಹ್ನ ಊಟ ಮನೆಯಿಂದ ಬರೋದು ಊಟ ಅಲ್ಲೇ ಮಾಡೋರು. ಆವತ್ತೇನು ಮಾಡೋರು, ಎಲ್ಲರೂ ಆಚೆ ಕಳಿಸ್ಬಿಟ್ರು. ನಾನು ಕರೆಸ್ದ ಮೇಲೆ ನೀವೆಲ್ಲರೂ ಹೋಗಿ ಯಾರು ಇರಬೇಡಿ ಅಂಥೇಳಿ ಹೋದ್ಮೇಲೆ ಬಾಗಿಲಾಕ್ಬಿಟ್ಟು ಜೊತೆಯಲ್ಲೇ ತಟ್ಟೆ ಹಾಕೊಂಡು ಕೂತ್ಕೊಂಡ್ರು. ನನ್ನ ಕಡೆ ಒಂದು ಆಶ್ಚರ್ಯ. ನನಗೆ ಊಟ ಹಾಕೋದು ಏನಪ್ಪ, ಇವನು ಇಷ್ಟು ಹೆಸರು ಮಾಡಿ ಜಯರಾಜು, ಇಷ್ಟು ಜನ ಹುಡುಗರು ಮಾಡಿಕೊಂಡು ನನಗೆ ಯಾಕೆ ಇದು ಮಾಡ್ತಾರಲ್ಲ, ಉಪಚಾರ ಮಾಡ್ತಾರೆ. ಮನಸ್ಸಲ್ಲೆಲ್ಲೋ ಒಂದು ಭಾವನೆ ತುಂಬಿತು. ಊಟ ಮಾಡ್ತಾ ಮಾಡ್ತಾ ನಾನು ಎಲ್ಲ ರೌಡಿಸಮ್ ಬಿಟ್ಬಿಟ್ಟಿದ್ದೆ. ಇವತ್ತು ನನ್ನ ಜೀವನನ ಬೇರೆ ಹ್ಯಾಂಗಲಿಗೆ ತಂದು ಹಾಕ್ಬಿಟ್ಟವ್ರೆ, ಇನ್ಮೇಲೆ ನಾನು ಫೇಸ್ ಮಾಡಲೇಬೇಕು. ಬಟ್ ಇಡೀ ಬೆಂಗಳೂರನ್ನ ಅಗೇನಿಸ್ಟ್ ಮಾಡ್ಕೊಂಡು ನೀನು ಫೈಟ್ ಮಾಡ್ತಾ ಇದೆಯಾ ಅಂದರೆ ನಿನಗೇನೋ ಒಂದು ಶಕ್ತಿ ಇದೆ, ನಾನು ನಿನಗೆ ಬೆನ್ನೆಲುಬಾಗಿ ನಿಂತ್ಕೋತೀನಿ, ನನ್ನ ಸಹಾಯ ಮಾಡಬೇಕು. ಕಣ್ಣೀರು ಯಾವಾಗ ಹಾಕಿದ್ರು ಆಯ್ತು ಬಿಡಿ ಸರ್, ನಾವು ಮುಳುಗೋಗಿದ್ವಿ. ಈಗ ಒಂದು ದೋಣಿಲಿ ನಾನು ಒಬ್ಬನೇ ಕಷ್ಟವೋ ಸುಖವೋ ದೇಗ್ತಾ ಇದ್ದೆ, ಅದರೊಳಗೆ ಯಾರೋ ಒಬ್ಬ ದೋಣಿ ಬತ್ತಿ ನಾನು ಕೈ ಹಾಕ್ತೀನಿ, ನನಗೆ ಇನ್ನೂ ಅನುಕೂಲ ಆಯ್ತು, ನನ್ನ ಮಕ್ಕಳು ಸಾಯಿಸೋದೆ ನಮ್ಮ ಗುರಿ, ನಡೀರಿ ಸಾರ್ ಅಂತ ನಾನಂದೆ. ಹಂಗಂದೋ ಊಟ ಮಾಡಿದೋ ಕಣ್ಣೀರು ಹಾಕಿದ್ರು ಅವ್ರು ಜಾಗಲ್ ಕೊಟ್ಟು ಅವ್ರಿಗೂ ಒಂದು 15-16 ಕೇಸ್ ಮಾಡಿಕೊಟ್ಟೆ. ಕೊನೆಗೆ ಅವರು ರಾಜಕೀಯವಾಗಿ ಆಚೆ ಬಂದರು, ಇದು ಬಾಂಬೆಯವ್ರು ಬಂದು ಹೊಡೆದಾಕಿದ್ರು, ಅವರು ಹೋದರು. ಆಮೇಲೆ ಇಡೀ ಬೆಂಗಳೂರೆಲ್ಲ ಒಂದಾಯಿತು. ಆಮೇಲೆ ಬುಟೇಶ್ ಕುಮಾರ್ನ ಇವರೇ ಸ್ಕೆಚ್ ಹಾಕಿ ಇವರೇ ಸಾಯಿಸಿದ್ರು, ಕೊತ್ವಾಲ್ ನೋಡಿದ್ರು ಅವನ್ನ ಹಂಗೆ ಸಾಯಿಸಿದ್ರು. ಕೊನೆಗೆ ಮುತ್ತಪ್ಪ ರೈನ ಇವನಿಗೆ ಫೈರ್ ಮಾಡ್ಸೋಕೆ ಕೊನೆಗೆ ಗುಂಡು ಹೊಡೆದು ಬದುಕಿ ಇವನು ದೇಶ ಬಿಟ್ಟು ಇವನು ಹೊಂಟೋದ. ಹಿಂಗೆ ಇವೆಲ್ಲ ಪರಿಸ್ಥಿತಿಗಳು ಎಲ್ಲ ಮೂಲ ಕಾರಣರು ನಮ್ಮ ಬೆಂಗಳೂರಿನ ಏನು ಅದಕ್ಕೆ ಏನು ಹೇಳಬೇಕು ನಮ್ಮ ನನ್ನಲ್ಲಿ ಪ್ರಶ್ನೆ ಇಲ್ಲ. ಇನ್ನು ತಮ್ಮ ರೌಡಿಸಮ್ ಒಂದು ವಿಚಾರಕ್ಕೆ ಬರೋದಾದರೆ ತಮ್ಮ ಮತ್ತು ಈಗ ಏನು ಸರ್ ಡಾನ್ ಮುತ್ತಪ್ಪ ರೈ ಅವರು ಇತ್ತೀಚೆಗಷ್ಟೇ ತೀರ್ಕೊಂಡಿದ್ದಾರೆ, ತಮ್ಮ ಮತ್ತು ಅವ್ರ ನಡುವೆ ನಿಮ್ಮ ನಡುವೆ ಏನಾದರೂ ವೈಮನಸ್ಸು ಆಯ್ತಾ ಅಂತ ಸರ್? ಏನು ನಮಗೂ ಅವ್ರಿಗೂ ಏನೂ ಇರಲಿಲ್ಲ. ಜಯರಾಜ್ ಅವ್ರ ಹೊಡೆಯಕ್ಕೋಸ್ಕರ ನಮ್ಮ ಬೆಂಗಳೂರವರು ಅನೇಕ ಜನ ಹೋಗಿ ಅವ್ರನ್ನ ಇಲ್ಲಿಗೆ ಬೆಂಗಳೂರಿಗೆ ಎಂಟ್ರಿ ಮಾಡಿ ಸ್ವಾಗತ ಕೊಟ್ಟರು. ಕೊನೆಗೆ ಆ ಸಂದರ್ಭದಲ್ಲಿ ಯಾರ್ಯಾರು ಹೊಡಿಬೇಕು ಅಂತ ಒಂದು ಲೀಸ್ಟ್ ಮಾಡಿದಾಗ ಅದು ಜಯರಾಜು ಮತ್ತು ಜಡ್ರಳ್ಳಿ ಕೃಷ್ಣಪ್ಪನಿಗೆ ಹೊಡಿಬೇಕು, ಫಸ್ಟು ಜಡ್ರಳ್ಳಿ ಕೃಷ್ಣಪ್ಪನಿಗೆ ಹೊಡಿಬೇಕು, ಫೀಲ್ಡ್ ಮಾಡೋನೆ ಹುಡುಗರು ಇಕ್ಕಿರೋನೇ ಅವನು ಮುಂದೆ ಹೋಗೋಣ ಅವನು ಅನ್ನೋದು ಒಂದಿತ್ತು. ಆವಾಗ ಅಲ್ಲಿಂದ ಬಂದವರೆಲ್ಲ ಪೊಲೀಸ್ ಇಲಾಖೆ ಮತ್ತು ರಾಜಕಾರಣಿಗಳು ಏನು ಜಯರಾಜ್ಗೆ ಅಪೋಸಿಷನ್ ಆಗಿ ನಿಂತಿದ್ರು, ಕೃಷ್ಣಪ್ಪ ನಮ್ಮಲ್ಲಿ ಯಾವತ್ತಾನ ಹೊಡೆಯೋಣ ಫಸ್ಟು ಜಯರಾಜ್ಗೆ ಹೊಡೀರಿ ಅಂತೇಳಿ ಅದು ಆ ಕಡೆ ಬೌಂಡ್ರಿ ತಿರುಗಿತು. ಜಯರಾಜ್ ಅವರು ಎಲೆಕ್ಷನ್ ನಿಂತರು, ಯಾಕೋ ಪೊಲೀಸವರೆಲ್ಲ ನಮಗೆ ಎದುರಾಗ್ತಾವ್ರೆ ಮಾಡಿ ಗೆಲ್ಲಿಸ್ಬೇಕು ಅಂಥೇಳಿ ಅವರು ರಾಜಕೀಯವಾಗಿ ನಿಂತ್ಕೊಂಡ್ರು. ಆ ಸನ್ನಿವೇಶನೇ ಸಂದರ್ಭನ ಬಳಸ್ಕೊಂಡು ಬೆಂಗಳೂರಿನಲ್ಲಿ ಯಾರು ಮತ್ತು ಜಯರಾಜ್ ಅವ್ರ ಜೊತೆಲಿ ಅನ್ನ ತಿನ್ಕೊಂಡು ಬಾಗಿಲು ತಕ್ಕೊಂಡು ಗುರು ಅಣ್ಣ ಅಂದ್ಕೊಂಡು ಏನು ಪಾಲ್ ಸೇವೆ ಮಾಡ್ಕೊಂಡಿದ್ರಲ್ಲ ಆ ಪುಣ್ಯಾತ್ಮರೆಲ್ಲ ಸೇರಿ ಅವರ ಮನೆತನದ ಮತ್ತು ಅವರ ಆಗು ಹೋಗುಗಳನ್ನ ಅವ್ರ ವೀಕ್ನೆಸ್ಗಳನ್ನ ಬರೋ ಹೋಗುವಂಥ ದಾರಿನ ಪ್ರತಿಯೊಂದು ಕೊಟ್ಟು ಪೊಲೀಸವ್ರ ಜೊತೆ ಮಿಂಗಲಾಗಿ ಕೊನೆಗೆ ಜಯನಗರ ಪೊಲೀಸ್ ಸ್ಟೇಷನಿಂದ ಬರುವಾಗ ಒಂದು ಲಾಲ್ಬಾಗ್ ಗೇಟ್ ಹತ್ರ ಅಟ್ಯಾಕ್ ಮಾಡಿ ಕೊಂದರು. ಕೊಂದ್ರದ್ಮೇಲೆ ಅವರು ಆ್ಯಕ್ಚುಲಿ ಅವರು ಆರನ್ ಮಾಡಿ ಗಾಡಿ ಅಟ್ಯಾಕ್ ಮಾಡಿದಾಗ ಅವರ ಸಂಬಂಧ ಅಣ್ಣನ ತಮ್ಮನ ಮಗನೋ ಇಲ್ಲ ಅಣ್ಣನ ಮಗನೋ ಯಾರೋ ಇರಬೇಕು, ತೊಗೊಂಡೋಗಿ ಡೈರೆಕ್ಟ್ ಇವ್ರು ಯಾರು ನೋಡಿದ ಯಾವಾಗ ಅಟ್ಯಾಕ್ ಮಾಡಿದ್ರು ಹೋಗಿ ಕಾಂಪೌಂಡ್ಗೆ ಗಾಡಿ ಗುದ್ಬಿಟ್ಟ. ಇವ್ರು ಲೆಫ್ಟಲ್ಲಿದ್ರಲ್ಲ, ಇವ್ರು ಬಿದ್ದ ತಕ್ಷಣ ಇವ್ರು ಎದೊಳಂಗೆಲ್ಲ ಸ್ಮಾರ್ಟ್ ಇವರೇ ಸ್ಪಾಟ್ ಆಗವ್ರೆ. ಆದರೂ ಅವ್ರಿಗೇನು ಅಂದರೆ ಹೊಡಿಲೇಬೇಕು ಅಂತ ಬಂದಾಗ ಹೋಗಿದ್ದು ಅದರ ಮೇಲೆ ಅವ್ರ ಮೇಲೆ ಗುಂಡಾರಿಸಿ ಹತ್ಯೆಯನ್ನು ಮಾಡಿದ್ರು. ಇವತ್ತಿಗೂ ಜನಗಳಿಗೆ ಕನ್ಫ್ಯೂಷನ್ಸ್ ಇದೆ ಮತ್ತು ಕುತೂಹಲ ಕೂಡ ಇದೆ, ಆ ಪಿಸ್ತೂಲಿಂದ ಗುಂಡು ಹಾರಿಸಿದ್ದು ಯಾರು ಸರ್? ಎಲ್ಲಿ ಇವ್ರಿಗೆ ಡಾನ್ ಜಯರಾಜ್ ಅವ್ರಿಗೆ ನೋಡಿ ಹಾರಿಸ್ತವರು ಬಾಂಬೆಯವರು, ಬಟ್ ನಾವೇ ಮಾಡಿದ್ದು ಅಂತ ಕೇಸ್ಗಳಿಗೆ ಇಷ್ಟು ದುಡ್ಡು ತಗೊಂಡು ಜೈಲಿಗೆ ಬಂದು ಶರಣರಾಗಿ ನಾವೇ ಮಾಡಿದ್ದು ಜಯರಾಜ್ಗೆ ನಾವೇ ಎಲ್ಲ ಡಾನ್ಗಳು ಅಂತ ಹೆಸರು ಮಾಡ್ಕೊಂಡವರು ಬೆಂಗಳೂರಿನವರು. ಇದಕ್ಕೆ ಯಾರು ಹೊಡೆದ್ರು ಅಂತ ಹೇಳ್ತೀರಿ? ಸತ್ಯ ಸರ್, ಕೆಲವು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ, ಕೆಲವ್ರನ್ನ ಪ್ರಶ್ನೆಗಳು ಕೇಳಬಾರ್ದು, ಕೇಳಿದ್ರೆ ಅವ್ರು ಹೇಳೋ ಕಾರಣ ಕೇಳಿದ್ರೆ ಹೌದು ನೀನು ಮಾಡಿದ್ದೆ ಸರಿ ಅಂತ ಹೇಳಬೇಕಾಗತ್ತೆ. ಆದರೂ ಒಂದು ಮಾನವೀಯತೆ ಅಂತ ಇದೆ, ಮಾನವೀಯತೆಗಿಂತ ಯಾವ ನ್ಯಾಯಾಲಯವಿಲ್ವ, ಯಾವ ಜನನೂ ಅಲ್ಲ, ಯಾವ ಜನಾಂಗನೂ ಅಲ್ಲ. ಮಾನವೀಯತೆಗೆ ಮನುಷ್ಯ ಹರತಿ ಬಾಳಿದ್ರೆ ಅದಕ್ಕಿಂತ ಬೇರೆ ಮತ್ತೊಂದು ನ್ಯಾಯಾಲಯ ಇಲ್ಲ ಅಂತ ನನ್ನ ಭಾವನೆ. ಮಚ್ಚಿಡಿದು ರೌಡಿಸಮ್ಗೆ ಎಂಟ್ರಿ ಆಗೋರು ಅದೇ ಮಚ್ಚಿನಿಂದಲೇ ಅಂತ್ಯ ಆಗ್ತಾರೆ ಅನ್ನೋಂಥ ಒಂದು ಮಾತು ಸುಳ್ಳು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಸಾವಿರ ಜನ ರೌಡಿಗಳವ್ರೆ, ಸಾಕ್ತಿರೋರು ಬೇರ್ಲೆ ಎಣ್ಕಿರೋಷ್ಟಿದ್ದಾರೆ. ಯಾರಿಗೆ ಬೆನ್ನಿ ಚೂರಿ ಹಾಕ್ತವ್ರು ನಾನೇ ಬಾಳ್ಬೇಕು ಎಲ್ಲವನ್ನು ಸಾಯ್ಬೇಕು ದುಡ್ಡು ಮಾಡಬೇಕು ಸಾಯ್ಬೇಕು ಅಂತ ಒಂದಲ್ಲ, ಅವರೆಲ್ಲ ಸತ್ತೋಗೋರು ಅಷ್ಟೇ. ಬೇರೆಯವರೆಲ್ಲ ಯಾರನ್ನೇ ಸತ್ತವ್ರೆ ಹೇಳೋಕ್ಕೋರೆ ಇನ್ನೂ 500 ಜನ ಬೆಂಗಳೂರು ರೌಡಿಗಳವ್ರೆ. ಹಾಂ, ಆಮೇಲೆ ಏನು ಅವ್ರೇನು 20 ವಯಸ್ಸಿದಾರ? ಎಲ್ಲ 50, 60, 70 ವಯಸ್ಸಿನವ್ರು ಇರೋದೀಗ. ಹಾಂ, ಎಷ್ಟು ವರ್ಷ ಐತೆ ಮನುಷ್ಯನ್ಗೆ ಆಯಸ್ಸು? ಹಾಂ, 60, 70 ಕ್ರಾಸ್ ಮಾಡೋರೆ ಅಂದರೆ ಅದೇನು ಕಮ್ಮಿ ಆಯ್ಸಾ? ಹಾಂ, ಹಂಗೂ ಮುದುಕರನ್ನ ಹೋಗಿ ನನ್ನ ಮಕ್ಳು ಯಾವನ ಹೊಡೆದ್ರೆ ಅವನ ಮಕ್ಳು ಬುದ್ಧಿಗೇಡಿ ಹೊಡಿಬೇಕು, ಇಲ್ಲ ಅಂದರೆ ಅವನಮ್ಮನ ಯಾವನ ಅವನಿಗೆ ಅದರ ಅರಿವಿಲ್ದವನು ಮಾಡ್ಬೇಕಷ್ಟೇ. ಇನ್ನು 2 ವರ್ಷ 3 ವರ್ಷ ಅವನೇ ಸಾಯ್ತಾನೆ. ಅಂಥವ್ನು ಇವ್ನು ಹೊಡೆದ್ಬಿಟ್ಟು ಏನು ಮಾಡ್ತಾನೆ? ಅವ್ನು ಕಾಯಿಲೆ ಪೈಲೆ ಮಾತ್ರೆ ತಿನ್ಕೊಂಡು ಮನ್ಗಿರೋನು ಹೊಡೆದ್ಬಿಟ್ಟು ಇನ್ನು ಸಾಧನೆ ಏನು ಮಾಡ್ದಂಗೆ ಆಯ್ತದೆ. ಸರ್, ತಾವು ಫೀಲ್ಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಈ ಕ್ವಶನ್ಸ್ ನಾನು ತಮ್ಮ ಹತ್ರ ಕೇಳಬೇಕೋ ಇಲ್ವೋ ಗೊತ್ತಿಲ್ಲ ಸರ್. ತಮಗೂ ಮತ್ತು ಅಗ್ನಿ ಶ್ರೀಧರ್ ಮತ್ತು ಬಚ್ಚನ್ ಅವರ ನಡುವೆ ವೈಮನಸ್ಯ ಇದೆಯಾ ಅಥವಾ ಹೇಗೆ ಸರ್, ಅಥವಾ ತಂಪಾಡಿಗೆ ತಾವು ಅವ್ರ? ಇಲ್ಲ ಇಲ್ಲ, ಎಲ್ಲರೂ ಸ್ನೇಹಿತರೆ. ಬಟ್ಟು ಯಾವಾಗಾರು ದಾರಿ ಸಿಕ್ಕಿದಾಗ ನಾವು ಮಾತಾಡ್ತಿದ್ದೋ, ಮುತ್ತಪ್ಪ ರೈ ಮೈಸೂರು ಜೈಲಾಗಿದ್ದಾಗ ಮಾತಾಡಿದ್ರು. ಅದಕ್ಕೆ ಮುಂಚೆ ನಮಗೂ 2 ವರ್ಷ ವಿರೋಧವಾಗಿ ಕೆಲಸ ಮಾಡಿದ್ರು ಮುತ್ತಪ್ಪ ರೈಯವರು. ಬೆಂಗಳೂರು ಡಾನ್ಗಳೆಲ್ಲ ಸೇರಿದಾಗ ಅವ್ರ ಜೊತೆಲಿ ಎಲ್ಲರೂ ಇದ್ದಾಗ ನಮ್ಮನ್ನು ಎದುರಾಳಿಯಾಗೆ ನೋಡಿದರು. ಬಟ್ ಯಾರೂ ಯುದ್ಧನೇ ಆಗಿಲ್ಲ ಅಂದಾಗ ಎದುರಾಳಿ ಯಾರು, ಒಳ್ಳೆಯವನು ಕೆಟ್ಟವನು ಗೊತ್ತಿಲ್ಲ, ಹಿಂದೆಗಡೆ ಒಂದು ಪಾತ್ರ ಅಂತ ಇತ್ತು. ಆದರೆ ಮಾನಸಿಕವಾಗಿ ಆಗಲಿ ಅಥವಾ ಎದುರಾಳಿ ಅಂತ ಡಿಕ್ಲೇರ್ ಮಾಡೋಕ್ಕೆ ನಾವು ಯಾವತ್ತೂ ಯಾವುದೇ ಒಂದು ರೋಲ್ ಕಾಲು ಅಥವಾ ಭೂಮಿ ವ್ಯವಹಾರಕ್ಕೋ ಇಲ್ಲ ಅವರೇನೋ ತಿನ್ನೋದಕ್ಕೆ ನಾವು ಕೈ ಹಾಕೋದಕ್ಕೋ ಇಲ್ಲ ನಾನು ಬಿಟ್ಟರೆ ಇನ್ನಿಲ್ಲ ಅಂತೇಳಿ ಯಾರನ್ನ ಮುಂದೆಗಡೆ ನಾವು ಕೊಚ್ಕೊಂಡು ಇನ್ನೊಬ್ಬನ ಈಯಾಳಿಸೋದು ಏನೋ ಮಾಡಿದಾಗ ಮಾನಸಿಕವಾಗಿ ಒಂದು ಹಿಂಸೆ ಆಗೋದು. ನಾವು ಆ ಥರದಲ್ಲಿ ಯಾವುದೂ ಕ್ರಿಯೇಟ್ ಆಗಿಲ್ಲ. ಶ್ರೀಧರ್ ಬಚ್ಚನ್ ಅವರು ಯಾವ ಸಿಕ್ಕರು ಕೃಷ್ಣಪ್ಪನವ್ರು ಅಂತಲೇ ಮಾತಾಡ್ತಾರೆ, ಅದರೊಳಗೆ ಏನು 2ನೇ ಮಾತಿಲ್ಲ. ಹಾಗಾಗಿ ನಮಗೂ ಅವ್ರಿಗೆ ಯಾವುದೇ ವೈಮನುಷ್ಯ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಕೆಲವು ಜನ ಅಂದರೆ ಅವನು ಜನ ಕಟ್ಟವನೇ ಏನೋ ಮಾಡ್ತಾನೆ, ಇವ್ನು ಜನ ಕಟ್ಟವನೇ ಏನೋ ಮಾಡ್ತಾರೆ ಅನ್ನೋದು ಮನಸ್ಸಲ್ಲಿ ಅದು ಎಲ್ಲೋ ಒಂದು ಗೊಂದಲದ ಗೂಡು ಮಾಡಿ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ ಹೊರತು ಬಟ್ ನೇರ ನೇರವಾಗಿ ಯಾರೂ ಇಲ್ಲ. ಇವತ್ತು ನಾವು ಅವ್ರ ಮನೆಗೂ ಹೋಗಿದ್ದೀನಿ, ಶ್ರೀಧರು ನಮಗೆಲ್ಲೇ ಸಿಕ್ಕರು ಮಾತಾಡ್ತಾರೆ. ಶ್ರೀಧರ್ ಇರ್ಬೋದು, ಯಾವುದೇ ಎಲ್ಲ ರೌಡಿಗಳು ಮಾತಾಡ್ತಾರೆ, ಇವರು ಅಂತಲ್ಲ ಇಡೀ ಬೆಂಗಳೂರು ರೌಡಿಗಳೆಲ್ಲ ನಾನು ಮಾತಾಡ್ತಾರೆ. ನನ್ನ ವಿರೋಧಿಗಳಾಗಿದ್ದವರೆಲ್ಲ ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡ್ತಾರೆ, ಕಾಫಿ ಕುಡಿತಾರೆ. ಕೃಷ್ಣ ಸ್ವೀಟಲ್ಲಿ ಕೊಡ್ದವಲ್ಲ, ಇವತ್ತು ಅವನು ಕರೆದ್ಬಿಟ್ಟು ಸ್ವೀಟು ಹಾಲು ಕೊಡ್ತಾನೆ, ಅವನ ಅಂಗಡಿಗೆ ಹೋದ್ರೆ ಇವತ್ತು ಹಾಲು ಸ್ವೀಟ್ ಕೊಡ್ತಾನೆ. ಅಂದರೆ ಅವತ್ತು ಅಥಾಚುರುಗಾದ ಘಟನೆಗಳಿಗೆ ಎಲ್ಲರಿಗೂ ಪರಿವರ್ತನೆ ಆದಾಗ, ತಪ್ಪು ನೆಪಗಳನ್ನ ವಿಚಾರ ಮಾಡಿದಾಗ, ಯಾರು ತಪ್ಪು ಎಷ್ಟಿತ್ತು ಅಂತ ಗೊತ್ತಾದಾಗ ಆತ್ಮೀಯತೆ ಅದೇ ಸ್ಟಾರ್ಟ್ ಆಯಿತು. ಇವತ್ತು ನಮ್ಮ ಶತ್ರುಗಳು ಹೊಡೆದಾಡಿ ಸಾಯುವಂಥವ್ರು ಎಲ್ಲರೂ ನಮ್ಮ ಆತ್ಮೀಯರಾಗೋರೆ. ಇವತ್ತು ಕಷ್ಟ ಸುಖ ಮದುವೆಗೋ ಸಾವುಗೋ ಎಲ್ಲ ನಾವು ಹೋಗ್ತೀವಿ ಅಂದಾಗ ಅವರೂ ಬರ್ತಾರೆ ಅಂದಾಗ ಅಲ್ಲಿ ನಾವು ಅವತ್ತಿನ ದ್ವೇಷ ಏನಿತ್ತು, ಇವತ್ತಿನ ಪ್ರೀತಿ ಏನಿತ್ತು? ಪ್ರೀತಿಯಿಂದ ದಿನ ಹಂಚಿಕೊಳ್ಳದೇ ಇರ್ಬೋದು, ಮಾನಸಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ ಅನ್ನೋದು ಕ್ಲಿಯರ್ ಕಟ್ಟು. ಯಾರ ಮೇಲೆ ಯಾರಿಗೂ ದ್ವೇಷ ಇಲ್ಲ ಅನ್ನೋದು ಕ್ಲಿಯರ್ ಕಟ್ಟು. ಏನಾಗಿದೆ ಅಂದರೆ, ಈಗ ಯಾರಿಗೂ ಒಬ್ಬನಿಗಾಗಲ್ಲ, ಅವನೇನೋ ಜಾಂಗ್ ಕಟ್ಕೊಂಡಿದ್ದಾನೆ, ಅವ್ನು ಇರ್ತಾನೆ, ಇನ್ನೊಬ್ಬೆಲ್ಲೋ ಜಾಂಗ್ ಕಟ್ಕೊಂಡು ಇರ್ತಾನೆ, ಅದಕ್ಕೆ ನಾವು ಹೊಣೆ ಅಲ್ಲ. ನಮ್ಮ ಬಗ್ಗೆ ಯಾರೂ ಮಾತಾಡಲಿಲ್ಲ ಅಂದರೆ ನಾವು ಅವ್ರನ್ನ ಯಾರ ಬಗ್ಗೆ ನಾವು ಪ್ರಸ್ತಾಪ ಮಾಡೋಂಗಿಲ್ಲ, ಯಾಕಂದರೆ ಅದು ಕೆಟ್ಟದಾಗತ್ತೆ. ಯಾಕಂದ್ರೆ ನಮ್ಮ ಬಗ್ಗೆ ಇನ್ನೊಬ್ಬ ಬೆಳೆ ತೋರಿಸಿಲ್ಲ ಅಂದಮೇಲೆ ನಾವು ಇನ್ನೊಬ್ಬನ ತೋರ್ಸೋಕ್ಕೆ ನಾನು ಯಾರು? ಇಲ್ಲ ನನಗೇನಾದ್ರು ಯಾರಿದ್ರೊಳಗೆ ಹಿಂಗೆ ಮಾಡಿದಾಗ ಕೃಷ್ಣಪ್ಪ ಅವ್ರು ನಿಮ್ಗೆ ಹಿಂಗೆ ಅಂದ ಅಂದರೆ, ಕರ್ಸ ಅವ್ನು ಯಾರು ಮಾತಾಡ್ತೀನಿ, ಕರ್ಸ ಅವನ ಯೋಗ್ಯತೆ ಅನ್ನೋದು ನನ್ನ ಯೋಗ್ಯತೆ, ಅದಕ್ಕೊಂದು ವೇದಿಕೆ ಇರ್ತದೆ. ಬಟ್ ಆ ಥರ ಯಾವುದೂ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಆತ್ಮೀಯತೆ ಇದೆ. ಬಟ್ ಅವರವರು ನಾವೇನು ಅವರ ವೈಯಕ್ತಿಕ ಜೀವನದಲ್ಲಿ ನಾವೇ ಬಂದು ಏನು ಕೇಳಲ್ಲ, ಅವರು ಬಂದು ನಮಗೇನು ಕೇಳಲ್ಲ. ಅವ್ರ ಕಷ್ಟ ಸುಖಗಳನ್ನ ಅವ್ರು ಅನುಭವಿಸ್ಕೊಂಡು ಹೋಗ್ತಾರೆ, ನಮ್ಮ ದುಡಿಮೆ ನಮ್ಮ ಕಷ್ಟ ಸುಖವನ್ನು ನಾವು ಅನುಭವಿಸ್ಕೊಂಡು ಹೋಗ್ತೀವಿ, ಇಷ್ಟೇ. ಯಾರ ಮೇಲೆ ಯಾರಿಗೇನು ದ್ವೇಷ ಇಲ್ಲ ಸರ್. ಕೊತ್ವಾಲ್ ರಾಮಚಂದ್ರ ಮತ್ತು ಡಾನ್ ಜೈರಾಜ್ ನಡುವಿನ ಗುಂಪು ಕಾನಿಷ್ಕ ಅಟ್ಯಾಕ್ ಆಗುತ್ತೆ, ಅದರಲ್ಲಿ ತಾವು ಇಲ್ಲ ಇಲ್ಲ ಅದರೊಳಗೆ ನಾವಿಲ್ಲ. ಅದೆಲ್ಲ ಅದು ಘಟನೆಗಳೆಲ್ಲ ನಡೆದು ಕೊತ್ವಾಲ್ ರಾಮಚಂದ್ರ ಮರ್ಡರಾಗಿ ಅದಾದ ನಂತರ ಘಟನೆಗಳಲ್ಲಿ ನಾವು ಜಯರಾಜರು ಒಂದಾಗಿದ್ದು. ಆವಾಗ ಕೊತ್ವಾಲ್ ರಾಮಚಂದ್ರ ಅವರು ಅವತ್ತು ಸಾಕಷ್ಟು ಜನ ಮಡಗಿದ್ರು ಬೆಂಗಳೂರಿನಲ್ಲಿ, 100 ಜನ ಉಳಿಯುತ್ತಿತ್ತು. ಏನೋ ಒಬ್ಬೊಬ್ಬರು ಸದ್ದು ನಡತೆ ಒಂದೊಂದು ಥರ ಇದೆ, ಹಾಗಾಗಿ ಅದ್ರ ಬಗ್ಗೆ ಅದು ಆಯಿಲ್ ದಂಧೆ ರೋಲ್ಕಲ್ ವಿಷಯಕ್ಕೆ ಅದೆಲ್ಲ ಆಗಿದ್ದು, ಹಾಗಾಗಿ ಅದು ನಮಗೂ ಸಂಪೂರ್ಣವಾದ ಮಾಹಿತಿ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಜೊತೆಲಿರೋರಿಂದನೇ ಎಲ್ಲ ನಾಯಕರುಗಳು ಸತ್ರು ಅನ್ನೋದು ಒಂದು ನನ್ನ ಮನಸ್ಸಲ್ಲಿದೆ. ಯಾಕಂದರೆ ಯಾರ್ಯಾರು ಇದ್ದರು, ಈಗ ಜಯರಾಜ್ ಜೊತೆಲಿದ್ದವರು ಇವರೇ, ಕೊತ್ವಾಲ್ ಜೊತೆಲಿದ್ದವರು ಇವರೇ, ಬೂಟೆ ಸತ್ರದವರು ಇವರೇ, ಈಗ ಮುತ್ತಪ್ಪ ರೈ ತವಿದ್ದು ಇವರೇ. ಅಲ್ಲಿ ಒಳ್ಳೆಯರ್ಯಾರು? ಇದನ್ನು ವಿಮರ್ಶೆ ಮಾಡಿದಾಗ ಎಲ್ಲ ಮನಸ್ಸಿಗೆಲ್ಲೋ ಅಸಮಾಧಾನ. ಈಗ ನಾವು ನಮಗೆಲ್ಲ ಬೆಂಗಳೂರೆಲ್ಲ ಒಂದಾದಾಗಲೂ ನಾನು ಒಬ್ಬನೇ ನಿಂತ್ಕೊಂಡೆ, ಏನಪ್ಪ ಮಾಡ್ತೀರಿ, ಆದರೆ ನೀವು ಮಾಡಿಲ್ಲ ನಾವು ಮಾಡ್ತೀವಿ, ನಾವು ಯಾರ ಜೊತೆಲೂ ಬರಲ್ಲ ಅಂತ ನಿಂತ್ಕೊಂಡ್ವಿ. ಅದಕ್ಕೆ ಒಂಟಿ ಚಿರತೆ ಅಂತ ಹೇಳಿ ಹೆಸರು ಕೊಟ್ಟಿದ್ದು ಅನ್ಸುತ್ತೆ ಸರ್. ಅಲ್ಲ ಒಂದು ಇವತ್ತು ಇಡೀ ಬೆಂಗಳೂರೆಲ್ಲ ಸಾವಿರಾರು ಜನ ಒಂದಾಗಿ ನಾನು ಒಬ್ಬನೇ ನಿಂತ್ಕೋಬೇಕಾದ್ರೆ, ನನ್ನ ಹುಡುಗರು ನಾವು ಒಬ್ಬರೇ ನಿಂತ್ಕೋಬೇಕಾದ್ರೆ ನಮಗೂ ಒಂದು ಆತ್ಮಶುದ್ಧಿ ಬೇಕಲ್ರಿ, ಧೈರ್ಯ ಬೇಕಲ್ವಾ? ನಾನು ಹೇಳಿದೆ, ಎಲ್ಲರೂ ಮನೆಗೂ ಗಲಾಟೆ ಮಾಡಿ ಹೊಡೆದ್ಬಿಟ್ಟು ಇವತ್ತು ಬಂದುಬಿಟ್ಟು ರಾಜಿ ಮಾಡ್ಕೊಂಡು ಹಿಂದೆಗಡೆ ಬರೋದಾದರೆ ಮಲ್ಗೆರೆ ತಾವು ಕಲ್ಲೇ ತಾಕ್ಬಿಟ್ಟೈತಾರೆ. ಆ ಬದುಕೇನು ಈಗ ಬರ್ಬೇಕಾ? ಬದುಕು ಹಂಚ್ಕೊಳ್ಳೋಕ್ಕೆ ಬೇಡ, ಶತ್ರುವಾಗೆ ಬದುಕನ್ನು ಬಿಡಿ. ಯಾರ್ಯಾರು ಯುದ್ಧ ಮಾಡ್ತಾರೋ ಮಾಡಿ, ಅದೃಷ್ಟ ನಾನು ಬದುಕಿ ಇಲ್ಲ ನೀವು ಹೋಯ್ತಿರೋ ನೀವು ಬದುಕಿ ನೋಡೋಣ ಅಂತ. ಕೊನೆಗೆ 1 ವರ್ಷದಲ್ಲಿ ಯಾರ್ಯಾರ ಜೊತೆ ಸೇರಿದ್ರು ಎಲ್ಲ ಛಿದ್ರೆ ಆಗಿ ಇವರೇ ಹೊಡೆದಾಡ್ಕೊಂಡು ಎಲ್ಲರೂ ನನ್ನ ಹತ್ರನೇ ಬಂದು ಸಹಾಯ ಮಾಡಿ ಕೃಷ್ಣಪ್ಪನವರೇ ನೀವು ಮಾಡಿ. ಯಾರಿಗೂ ಮಾಡಲ್ಲ, ಅವತ್ತೇ ಸಿಂಗಲ ನಿಂತ್ಕೊಂಡಾಗಲೇ ತೀರ್ಮಾನ ಮಾಡಿದ್ನಿ, ಇವತ್ತು ಯಾರಿಗೂ ಮಾಡಲ್ಲ. ನನ್ನ ಬದುಕು ನನ್ನ ಜೀವನ, ನನ್ನ ವಿಷಯಕ್ಕೆ ಬರೋಲ್ಲ, ನಾನು ಯಾರ ವಿಷಯಕ್ಕೆ ಬರೋಲ್ಲ, ನನ್ನ ವಿಷಯಕ್ಕೆ ಬಂದಾಗ ನೀವು ಯಾರಾದರೂ ಸರಿ, ನಾವು ಅದಕ್ಕೆ ಯಾವಾಗಲೂ ಇರ್ತೀವಪ್ಪ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡೋದು. ಬಟ್ ನಮಗೆ ಯಾರು ಆ ಥರ ಯಾವುದೇ ಪ್ರಾಬ್ಲಮ್ ಅವರೂ ಮಾಡಿಲ್ಲ, ನಾವು ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾಸಾಗಿ ಆ ಒಂದು ದ್ವೇಷ ಎಲ್ಲ ಕಮ್ಮಿ ಆಯಿತು. ಎಲ್ಲೋ ಒಂದು ಕಡೆ ಪ್ರೀತಿ ಇಲ್ಲ ಅಂದ್ರೂ ದ್ವೇಷ ಅನ್ನೋದು ಸತ್ತಿದೆ, ಅದು ಮಾತ್ರ ಹೇಳ್ತೀನಿ. ಎಲ್ರಿಗೂ ಒಂದು ಬಾಂಧವ್ಯ ಐತೆ, ಯಾರ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ. ನಾನು ಹಂಗಿದ್ದೆ, ಇವ್ನು ಹಿಂಗಿದ್ದೆ, ಅವನು ಹಂಗೆ ಹಿಂಗೆ ಅಂತ ಯಾರೂ ಚರ್ಚೆ ಮಾಡಲ್ಲ. ಚರ್ಚೆ ಮಾಡಿದ್ರೆ ಅದು ಗ್ರಾಹಸ್ತಿಗೆ ಬಂದಾಗ ನಾವೇ ಮಾತಾಡ್ತೀವಿ, ಯಾರ್ಯಾರು ಚರ್ಚೆಯಲ್ಲಿ ಹೆಂಗೆ ಹೆಂಗಿದ್ರು, ಎಲ್ಲೆಲ್ಲಿದ್ದರು, ಯಾರ್ಯಾರು ಬದುಕಿಂಗಿತ್ತು ಅಂತ ನನಗೆಲ್ಲರೂ ವಿಷಯನೂ ಗೊತ್ತಿದೆ. ಆದರೆ ನನಗೆಲ್ಲರೂ ಗೌರವ ಕೊಡುವಾಗ ನಾನು ಅವ್ರನ್ನ ಗೌರವದಿಂದ ನೋಡ್ಕೊಳ್ಳೋದು ನನ್ನ ಅನಿಸಿಕೆ. ಸರ್, ಆಗಲೇ ತಾವು ಹೇಳಿದ್ರಿ ಎಲ್ಲ ರೌಡಿಗಳು, ಬೆಂಗಳೂರಿನ ಎಲ್ಲ ರೌಡಿಗಳ ಜೊತೆನೂ ಭಾಳ ಸ್ನೇಹದಿಂದನೇ ನಾವು ಇದ್ದೀವಿ, ಅವರು ಅವ್ರ ತಂಟೆಗೆ ನಾವು ಹೋಗೋದಿಲ್ಲ, ಅವ್ರು ನಮ್ಮ ತಂಟೆಗೆ ಅವ್ರು ಬರಲಿಕ್ಕಿಲ್ಲ, ಎಲ್ಲ ಸ್ನೇಹದಿಂದನೇ ಇದ್ದೀವಿ ಅಂತೇಳಿ. ಈಗಿನ ತಲೆಮಾರಿನ ರೌಡಿ ಸೈಲೆಂಟ್ ಸುನಿಲ್ ಅವರು ಮತ್ತು ನಿಮ್ಮ ನಡುವಿನ ಸರ್. ವೀಕ್ಷಕರೇ, ಜೇಡ್ರಹಳ್ಳಿ ಕೃಷ್ಣಪ್ಪನವರು ಸೈಲೆಂಟ್ ಸುನಿಲ್ ಬಗ್ಗೆ ಹೇಳಿದ್ದಾದರೂ ಏನು ಗೊತ್ತೇ? ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಏನ್ ಹೇಳಿದ್ದಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೇವೆ, ಮಿಸ್ ಮಾಡದೆ ನೋಡಿ. ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ತಾವು ರೌಡಿಸಮ್ಗೆ ಬರಲಿಕ್ಕೆ ಏನು ಕಾರಣ ಆಯಿತು? ಬೇಕು ಅಂತ ಕೇಳ್ಕೊಂಬಂದಿಲ್ಲ, ಬೇಡ ಅಂತ ಎಂಡೂ ಮಾಡೋಕ್ಕಾಗಲ್ಲ. ಯುದ್ಧ ಮಾಡಬೇಕಾ, ರಾಜಿ ಮಾಡ್ಕೋಬೇಕಾ, ಓಡೋಗ್ಬೇಕಾ? ಜೇಡ್ರಹಳ್ಳಿ ಕೃಷ್ಣಪ್ಪ ಅನ್ನೋ ಹೆಸರು ಹೇಗೆ ಸೇರಿಕೊಳ್ತಿದೆ? ಎಲ್ಲಿಂದ ಕರ್ಕೊಂಡ್ರು? ಜೇಡ್ರಹಳ್ಳಿ ಅಂದರು, ಜೇಡ್ರಹಳ್ಳಿ ಫಿಕ್ಸ್ ಆಯಿತು. ರೌಡಿಸಮ್ನಲ್ಲಿ ಮಾಡಿದ ಫಸ್ಟು ಕೇಸ್ ಅಂದರೆ ಬಹುಶಃ ಸಿದ್ಧನ ಕೇಸಸ್. ನಮಗೇನು ಕೆಟ್ಟದ್ದು ಮಾಡಿರಲಿಲ್ಲ ಅಥವಾ ನಾವೇನು ಮಾಡಬೇಕು ಅಂತ ಅವ್ರ ಮೇಲೆ ದ್ವೇಷ ಸಾಧಿಸೋರಲ್ಲ. ಕಾಲ ನಿರ್ಣಯ ಎಲ್ಲ ಅಳಿಸಿ ಹೋಗಿದೆ, ಪರಿವರ್ತನೆ ಆಗೋಕ್ಕಾಗಲ್ಲ. ಹೇಳ್ದು ಯಾರು ನಂಬ್ತಾರೆ? ಯಾರೂ ನಂಬೋದಿಲ್ಲ. ಸರ್, ತಮಗೂ ಮತ್ತು ಡಾನ್ ಜೈರಾಜ್ಗೂ ಪರಿಚಯ ಹೇಗಾಗುತ್ತೆ? ಈ ಬೆಂಗಳೂರನ್ನ ಎಗೇನಿಸ್ಟ್ ಮಾಡ್ಕೊಂಡು ನೀನು ಫೈಟ್ ಮಾಡ್ತಾ ಇದೆಯಾ ಅಂದರೆ ನಿನಗೇನೋ ಒಂದು ಶಕ್ತಿ ಇದೆ, ನಾನು ನಿನಗೆ ಬೆನ್ನೆಲುಬಾಗಿ ನಿಂತ್ಕೋತೀನಿ, ನನ್ನ ಸಹಾಯ ಮಾಡಬೇಕು. ತಮ್ಮ ರೌಡಿಸಮ್ ಒಂದು ವಿಚಾರಕ್ಕೆ ಬರೋದಾದರೆ, ಕಿಟ್ಟಿಗೆ ನಾವು ಮೈಸೂರಿನಲ್ಲಿ ಫೈರ್ ಮಾಡಿದೆ, ಫಸ್ಟು ಗನ್ನಲ್ಲಿ ಬೆಂಗಳೂರು ಫೈರ್ ಮಾಡಿದ್ದು ನಾವೇ. ತಮ್ಮ ಮತ್ತು ಡಾನ್ ಮುತ್ತಪ್ಪ ರೈ ಅವರ ನಡುವೆ, ನಿಮ್ಮ ನಡುವೆ ಏನಾದರೂ ವೈಮನಸ್ಸೆ ಆಯ್ತಾ ಅಂತ? ಏನು ನಮಗೂ ಅವ್ರಿಗೂ ಏನೂ ಇರಲಿಲ್ಲ. ಯಾರ್ಯಾರು ನೋಡಿಬೇಕು ಅಂತ ಒಂದು ಲೀಸ್ಟ್ ಮಾಡಿದಾಗ ಅದು ಜಯರಾಜು ಮತ್ತು ಜೈದ್ರಹಳ್ಳಿ ಕೃಷ್ಣಪ್ಪನ ಹೊಡಿಬೇಕು, ಫಸ್ಟು ಜೈದ್ರಹಳ್ಳಿ ಕೃಷ್ಣಪ್ಪನಿಗೆ ಹೊಡಿಬೇಕು, ಫೀಲ್ಡ್ ಮಾಡೋಣ, ಹುಡುಗರು ಇಕ್ರೋನೆ, ಅವನು ಮುಂದೆ ಹೋಗೋಣ, ಅವನು ಅನ್ನೋದು ಒಂದಿತ್ತು. ಇವತ್ತಿಗೂ ಜನಗಳಿಗೆ ಕನ್ಫ್ಯೂಷನ್ಸ್ ಇದೆ ಮತ್ತು ಕುತೂಹಲ ಕೂಡ ಇದೆ, ಆ ಪಿಸ್ತೂಲಿಂದ ಗುಂಡು ಹಾರಿಸಿದೆ ಯಾರು ಸರ್? ಡಾನ್ ಜೈರಾಜ್ ಅವರು ನೋಡಿ, ಹಾರಿಸ್ತೋರು ಬಾಂಬೆಯವರು. ಬಟ್ ನಾವೇ ಮಾಡಿದ್ದು ಅಂತ ಕೇಸ್ಗಳಿಗೆ ಇಷ್ಟು ದುಡ್ಡು ತಗೊಂಡು ಜೈಲಿಗೆ ಬಂದು ಶರಣರಾಗಿ ನಾವೇ ಮಾಡಿದ್ದು ಜೈರಾಜ್ಗೆ, ನಾವೇ ಎಲ್ಲ ಡಾನ್ಗಳು ಅಂತ ಹೆಸರು ಮಾಡ್ಕೊಂಡವರು ಬೆಂಗಳೂರಿನವರು. ಇದಕ್ಕೆ ಯಾರು ಹೊಡೆದ್ರು ಅಂತ ಹೇಳ್ತೀರಿ? ಮಚ್ಚಿಡಿದು ರೌಡಿಸಮ್ಗೆ ಎಂಟ್ರಿ ಆಗೋರು ಅದೇ ಮಚ್ಚಿನಿಂದಲೇ ಅಂತ್ಯ ಆಗ್ತಾರೆ ಅನ್ನೋಂಥ ಒಂದು ಮಾತು ಸುಳ್ಳು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಸಾವಿರ ಜನ ರೌಡಿಗಳವ್ರೆ, ಇಲ್ಲ ಅಂದರೆ ಅವನಮ್ಮನ ಯಾವನು ಅವನಿಗೆ. ತಮಗೂ ಮತ್ತು ಅಗ್ನಿ ಶ್ರೀಧರ್ ಮತ್ತು ಬಚ್ಚನ್ ಅವರ ನಡುವೆ ವೈಮನಸ್ಯ ಇದೆಯಾ?